ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದಲ್ಲಿ ಗಲಾಟೆಯಾಗಿದೆ. ಟೀ ಶಾಪ್ ಓಪನ್ ಮಾಡಿದ್ದಕ್ಕೆ ಸಿಪಿಎಂ ಮುಖಂಡರ ಗಲಾಟೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಏನೇನಾಗ್ತಿದೆ ಅನ್ನುವಂತಹ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಚಿಕ್ಕಬಳ್ಳಾಪುರದ ವಿಷಯಕ್ಕೆ ಬರೋದಾದರೆ, ಟೀ ಶಾಪನ್ನು ಬೆಳ್ಳಂ ಬೆಳಗ್ಗೆ ಓಪನ್ ಮಾಡಿರ್ತಾರೆ ಅಂಗಡಿಯವರು. ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡರು ಆಗ್ರಹಿಸ್ತಾರೆ ಟೀ ಅಂಗಡಿಯನ್ನು ಬಂದ್ ಮಾಡುವಂತೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದ ಮೊದಲ ಸುದ್ದಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಭಾರತ ಬಂದ್ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿ. ಭಾರತ್ ಬಂದ್ಗೆ ಅಂಥ ಬೆಂಬಲ ಏನು ಸಿಕ್ಕಿಲ್ಲ. ಆದರೆ ಈ ಕಾರ್ಮಿಕ ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರತಿಭಟಿಸೋದಕ್ಕೆ ಅವಕಾಶ ಇದೆ, ಮುಷ್ಕರ ಮಾಡೋದಕ್ಕೆ ಅವಕಾಶ ಇದೆ. ನಿಗದಿ ಮಾಡಿರುವಂತಹ ಸ್ಥಳದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಖಂಡಿತವಾಗಲೂ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬಟ್ ಇಲ್ಲಿ ಗಮನಿಸಬಹುದು, ಚಿಕ್ಕಬಳ್ಳಾಪುರದಲ್ಲಿ ಸಹಜವಾಗಿ ಬೆಳ್ಳಂ ಬೆಳಗ್ಗೆ ಟೀ ಅಂಗಡಿಗಳು ಮೊದಲನೇದಾಗಿ ಓಪನ್ ಆಗಿರ್ತವೆ. ಸೊ ಈ ಸಂದರ್ಭದಲ್ಲಿ ಅಲ್ಲೊಂದು ಗಲಾಟೆ ಆಗಿರೋದನ್ನು ನಾವು ಗಮನಿಸಬಹುದು. ಟೀ ಶಾಪ್ ಓಪನ್ ಮಾಡಿದ್ದಕ್ಕೆ ಸಿಪಿಎಂ ಮುಖಂಡರು ಯಾವ ರೀತಿ ಗಲಾಟೆ ಮಾಡಿದ್ದಾರೆ, ಆ ವಿಷುವಲ್ಸ್ ನಿಮ್ಮ ಮುಂದೆ. ಇವತ್ತು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಭಾರತ್ ಬಂದ್ಗೆ ಟ್ರೇಡ್ ಯೂನಿಯನ್ ಕರೆ ಕೊಟ್ಟಿದೆ. ಆದರೆ ಭಾರತ್ ಬಂದ್ ಆಗುತ್ತಾ? ಅಂಥ ಬೆಂಬಲ ಏನು ಸಿಕ್ಕಿಲ್ಲ. ಬಟ್ ಮುಷ್ಕರ ಪ್ರತಿಭಟಿಸೋದಕ್ಕೆ ಅವಕಾಶ ಇದೆ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ತೊಂದರೆಯಾಗಬಾರದು, ಸಾರ್ವಜನಿಕರಿಗೆ ತೊಂದರೆಯಾಗಬಾರದು, ಒತ್ತಾಯದ ಮೂಲಕ ಯಾವ ಅಂಗಡಿಗಳನ್ನು ಮುಚ್ಚಿಸುವಂತಹ ಕೆಲಸ ಆಗಬಾರದು ಅನ್ನುವಂಥ ಇನ್ಸ್ಟ್ರಕ್ಷನ್ ಈಗಾಗಲೇ ಇದೆ. ಬಟ್ ಇಲ್ಲಿ ನೋಡ್ತಾ ಇದ್ದೀರಿ, ಸಿಪಿಎಂ ಮುಖಂಡರು ಟೀ ಶಾಪಿಗೆ ನುಗ್ಗಿ ಯಾವ ರೀತಿ ಗಲಾಟೆ ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಗುಡಿಬಂಡೆಯಲ್ಲಿ ಬೆಳ್ಳಂ ಬೆಳಗ್ಗೆ ಸಹಜವಾಗಿ ಟೀ ಶಾಪ್ಗಳು, ಕಾಫಿ ಶಾಪ್ಗಳು ಓಪನ್ ಇರುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ಕೆಲವು ನಾಯಕರುಗಳು ಅಥವಾ ಕಾರ್ಮಿಕ ಸಂಘಟನೆಗೆ ಸಂಬಂಧಪಟ್ಟವರು ಸಿಪಿಎಂ ಮುಖಂಡರ ಗಲಾಟೆ ಆ ಟೀ ಶಾಪ್ ಮಾಲೀಕರ ಮೇಲೆ ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಬಹಳ ಒತ್ತಾಯದಲ್ಲೇ ಟೀ ಶಾಪನ್ನು ಮುಚ್ಚಿಸುವಂತಹ ಕೆಲಸ ಬೆಳ್ಳಂ ಬೆಳಗ್ಗೆ ಆಗಿದೆ. ಈ ಭಾರತ್ ಬಂದ್ನ ಎಫೆಕ್ಟ್ನ ಮೊದಲ ಸುದ್ದಿ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಗಲಾಟೆಯ ಮೂಲಕವೇ ಇವತ್ತಿನ ಸುದ್ದಿ ಓಪನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ನಿಮ್ಮ ಬೇಡಿಕೆಗಳಿದ್ದಾವ, ಅತೃಪ್ತಿಗಳಿದ್ದಾವ, ಅಸಮಾಧಾನಗಳಿದ್ದಾವ, ಪ್ರತಿಭಟಿಸುವ ಮೂಲಕ, ಮುಷ್ಕರದ ಮೂಲಕ, ಕೆಲವೊಂದು ಕಡೆ ರ್ಯಾಲಿಗಳಿಗೂ ಕೂಡ ಪರ್ಮಿಷನ್ ಕೊಡಲಾಗಿದೆ, ಮೆರವಣಿಗೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದಿಡುವಂಥ ಪ್ರಯತ್ನವನ್ನು ಮಾಡಬಹುದು. ಬಟ್ ಇಲ್ಲಿ ಒತ್ತಾಯದ ಮೂಲಕ ಅಂಗಡಿಯನ್ನು ಮುಚ್ಚಿಸುವಂಥ ಕೆಲಸ ಇದೆಯಲ್ಲ, ಅದು ಖಂಡಿತವಾಗಲೂ ಪ್ರಶ್ನೆ ಮಾಡುವಂಥದ್ದು. ನೋಡ್ತಾ ಇದ್ದೀರಿ, ಹಾಲು ಕಾಯಿಸ್ತಾ ಇದ್ದಾರೆ ಆ ವ್ಯಕ್ತಿ, ಆ ಹಾಲಿನ ಪಾತ್ರೆಯನ್ನು ಎತ್ತಿಡ್ಕೊಂಡು ಏನು ಚಲ್ಲು ಬಿಡ್ಲಾ ಅಂತಾನೆ. ಏನೋ ಒಂದು ಗಲಾಟೆಯ ಸನ್ನಿವೇಶ ಅದು. ಬಟ್ ಅಂಗಡಿ ಮಾಲೀಕರು ಕೂಡ ಬಹಳ ಗರಂ ಆಗಿದ್ದಾರೆ, ಅದನ್ನು ಕೂಡ ಗಮನಿಸಬಹುದು. ಎಂದಿನಂತೆ ಭಾರತ್ ಬಂದಂತೆ ಏನು ಇರೋದಿಲ್ಲ, ಮುಷ್ಕರಗಳು ನಡೀಬಹುದು, ಪ್ರತಿಭಟನೆ ಅಲ್ಲಲ್ಲಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಂಗಡಿ ಓಪನ್ ಮಾಡಿರ್ತಾರೆ. ದಿನದ ಆದಾಯ ಇಟ್ಕೊಂಡಿರೋದು ಟೀ ಶಾಪ್, ಅದನ್ನು ಕೂಡ ನಾವು ಗಮನಿಸಬೇಕು. ಒಂದು ದಿವಸದ ಆದಾಯ ಕೈ ತಪ್ಪಿತು ಅಂತ ಹೇಳಿದ್ರೆ ಅಂಗಡಿ ಮಾಲೀಕರಿಗೆ ಆಗುವಂತಹ ನಷ್ಟದ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಭಾರತ್ ಬಂದ್ ಆಗ್ತಾ ಇರ್ಬೋದು, ಆದರೆ ಪ್ರತಿಭಟನೆಗಳು, ಮುಷ್ಕರಗಳ ಮೂಲಕ ಏನೋ ಕಾರ್ಮಿಕ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾವೆ. ಭಾರತ್ ಬಂದಾಗಿ ಎಲ್ಲ ಅಂಗಡಿಗಳನ್ನು ಮುಚ್ಚಬೇಕು ಅನ್ನುವಂತಹ
ಪರಿಸ್ಥಿತಿ ಇಲ್ಲೋ ಇಲ್ಲ ಅಂತ ಆ ಮಾಲೀಕರು ಭಾವಿಸಿರಬಹುದು. ಈ ಹಿನ್ನೆಲೆಯಲ್ಲಿ ಅಂಗಡಿ ಆ ಶಾಪನ್ನು ಓಪನ್ ಮಾಡಿರ್ತಾರೆ. ಬಟ್ ಅಲ್ಲಾಗಿರುವಂತಹ ಪ್ರಹಸನ ನೀವು ನೋಡ್ತಾ ಇದ್ದೀರಿ.